ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ ಪ್ರಕೃತಿ ಶಾಸ್ತ್ರ ಬ್ಲ್ಯಾಕ್ ಮ್ಯಾಜಿಕ್ ರಿಮೋ. ಫ್ರೆಂಡ್ಸ್, ಆಂಗ್ಲ ಭಾಷೆಯಲ್ಲಿ ಸಿ ಅಕ್ಷರ ಯಾರಕ್ಕೆ ಬರುತ್ತದೋ ಅವರ ಅದೃಷ್ಟ ಇವತ್ತು ನೋಡ್ಕೊ. ನನ್ನ ಸಿ ಅಕ್ಷರ ಯಾರಕ್ಕೆ ಬರ್ತದೋ, ಅಂದರೆ ಸಿ ಅಕ್ಷರ ಅಂದರೆ ಯಾರ್ಯಾರ ಹೆಸರು ಬರ್ತದೆ? ಚಂದನ, ಚಿರಂಜೀವಿ, ಚಂದ್ರಿಕಾ, ಚಂದನ್, ಚಂದ್ರಶೇಖರ್, ಇವೆಲ್ಲ ಸಿಗೆ ಸಂಬಂಧಪಟ್ಟಿರುವಂಥ ಹೆಸರು. ಈ ಸಿ ಅಕ್ಷರ ಬಂದುಬಿಟ್ಟು ನಮ್ಮ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಂ ಅಥವಾ ಹಿಂದಿನಲ್ಲಿಗೆ ಸಿ ಅಂದರೆ ಚ ಅನ್ನೋ ಅಕ್ಷರಕ್ಕೆ ಬರ್ತದೆ. ಇಂಗ್ಲೀಷಲ್ಲಿ ಸಿ ಬರ್ತದೆ, ಕನ್ನಡದಲ್ಲಿ ಚ ಅನ್ನೋ ಅಕ್ಷರಕ್ಕೆ ಬರ್ತದೆ. ಈ ಚ ಅನ್ನೋ ಅಕ್ಷರ ಯಾರು ಕಿಡ್ತದೋ ಅವರು ತುಂಬ ಚುರುಕ ಕೆಲಸ ಮಾಡ್ತಾರೆ. ಚುರುಕು ಕೆಲಸ ನಲ್ಗೆ ತುಂಬ ಅಭೃತವಾಗಿ ಕೆಲಸ ಮಾಡ್ತವೆ. ಆದರೆ ಇವ್ರಿಗೆ ಏನು ಮಿಸ್ಟೇಕ್ ಇಡ್ತದೆ? ಚಂದ್ರಿಕಾ ಇರ್ಬೋದು, ಚಂದನ್ ಇರ್ಬೋದು, ಚಿರಂಜೀವಿ ಇರ್ಬೋದು, ಈ ಅಕ್ಷರದಲ್ಲಿರುವಂಥ ವ್ಯಕ್ತಿಗಳು ಸಿ ಅಕ್ಷರ ಯಾರಿಗೆ ಬರ್ತದೋ ಅವರು ಲೈಫಲ್ಲಿ ತುಂಬ ಕಷ್ಟಪಡ್ತಾರೆ. ತುಂಬ ಅಂದರೆ ಯಾರನ್ನೋ ಒಬ್ಬರು ಕಾಲಲ್ಲಿ ತೋರಿಸಿದ್ರೇನು ಇವರು ಕೈಯಲ್ಲಿ ಮಾಡೋವಂಥ ಗುಣ ಒಂದು ಇರುತ್ತದೆ ಇವ್ರಿಗೆ. ಯಾರನ್ನು ನೋವು ಪಡಿಸಲ್ಲ, ಅಂದರೆ ಇವರು ಸಿ ಅನ್ನೋ ಅಕ್ಷರ ಯಾರು ಕಿಡ್ತದೋ ಅವರು ಬೇರೆಯವ್ರಿಗೆ ನೋವು ಪಡಿಸಲ್ಲ, ಅಂದರೆ ಕೆಟ್ಟದಾಗ ಮಾತಾಡಲ್ಲ, ಈ ಥರ ಒಂದು ಗುಣ ಇರ್ತದೆ. ಆದರೆ ಕೆಲವು ಜನ ಲೈಫಲ್ಲಿ ಯಾಕೆ ಇಂಪ್ರೂವ್ಮೆಂಟ್ ಆಗಲ್ಲ, ಯಾಕೆ ಇಂಪ್ರೂವ್ಮೆಂಟ್ ಆಗಲ್ಲ ಅಂದ್ಬಿಟ್ಟು ಹಲವಾರು ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ. ಏನು ಗುರುಗಳೇ, ನಾವು ಎಷ್ಟು ಕಷ್ಟಪಟ್ಟರೆ ನಾವು ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಕೆಲವು ಸ್ಟೇಟ್ಮೆಂಟ್ ಅನ್ನೋದು ಇವ್ರಿಗೆ ತುಂಬ ಪವರ್ಫುಲ್ ಆಗಿ ಕೊಡಬೇಕು. ಅದು ಏನು ಸ್ಟೇಟ್ಮೆಂಟ್ ಅಂದರೆ, ಫಸ್ಟು ಚ ಅನ್ನೋ ಅಕ್ಷರದಲ್ಲಿ ಯಾರಿಗೇ ಆದ್ರೇನು ಏನು ಯಾರಿಗಾದ್ರೆ ನಾಮಸಂಖ್ಯೆ ಕರೆಕ್ಟಾಗಿರಬೇಕು. ಈ ನಾಮಸಂಖ್ಯೆ ಕರೆಕ್ಟಾಗಿ ಇದ್ದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ, ಫ್ಯಾಮ್ಲಿನಲ್ಲಿಗೆ ಕೆಲವು ಪ್ರಾಬ್ಲಮ್ ಬರಲ್ಲ. ಇಲ್ಲ ಅಂದರೆ ಕೆಲವು ಜನಕ್ಕೆ ಲವರ್ಸ್ಗೆ ಪ್ರಾಬ್ಲಮ್ ಬರ್ತದೆ, ಅಂದರೆ ಸಿ ಅಕ್ಷರ ಯಾರು ಕಿಡ್ತದೋ ಅವ್ರಿಗೆ ಲವರ್ಸ್ ಕಡೆಯಿಂದ ಪ್ರಾಬ್ಲಮ್ ಬರ್ತದೆ. ಅಂದರೆ ಇಬ್ಬರು ಲವ್ ಮಾಡಿರ್ತಾರೆ, ಬೇರೆಯವರು ಬಂದು ಎಂಟ್ರಿ ಆಗಿ ಅವರು ಕಿತಾಪತಿ ಮಾಡಿದ್ರೆ ಇವರಿಬ್ಬರು ಬೇರೆ ಆಗಿಬಿಟ್ಟು ತುಂಬ ಡೀಫಾಗೆ ಒಂದು ರಾತ್ರಿ ಆಗಲು ನಿದ್ದೆ ಕೆಟ್ಟು ಏನೇನೋ ಆಗಿಬಿಡ್ತಾರೆ. ಒಂದು ಒಳ್ಳೆ ಫ್ಯಾಮ್ಲಿನಲ್ಲಿಗೆ ಸಿ ಅಕ್ಷರ ಯಾರು ಕಿಡ್ತದೋ ಅವರು ಇದೇ ಥರ ಆಗ್ತಾರೆ. ನೆಮ್ಮದಿ ಏನೋ ಇರೋದು, ನೆಮ್ಮದಿ ಅನ್ನೋದು ಇರಲ್ಲ ಇವರಿಗೆ. ಆ ನೆಮ್ಮದಿ ಎಲ್ಲ ಬರಬೇಕಂದ್ರೆ, ಉದಾಹರಣೆಗೆ ಈ ಸಿ ಅಕ್ಷರದಲ್ಲಿ ಯಾರಿಗಪ್ಪ ತುಂಬ ಚೆನ್ನಾಗಿರ್ತದೆ ಅಂದರೆ ಮೂರನೇ ತಾರೀಕು ಹುಟ್ಟಿರೋರಿಗೆ ತುಂಬ ಚೆನ್ನಾಗಿರ್ತದೆ. ಮೂರನೇ ತಾರೀಕು, ಹನ್ನೆರಡನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿರೋರಿಗೆ ಮಾತ್ರ ತುಂಬ ಚೆನ್ನಾಗಿರ್ತದೆ. ಅದೇ ಈ 8ನೇ ತಾರೀಕು, 1ನೇ ತಾರೀಕು, 6ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ರಿವರ್ಸ್ ಆಗಿರ್ತದೆ ಈ ಹೆಸರು. ಅಂದರೆ ಈ ಬೇರೆ ಡೇಟಲ್ಲಿ ಹುಟ್ಟಿರೋರಿಗೆ ಈ ಅಕ್ಷರದಲ್ಲಿ ಯಾರಿಗೆ ಹೆಸರು ಇರ್ತದೋ ಅವ್ರಿಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಅನ್ನೋದು ಇರಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಆಲ್ರೆಡಿ ಕೆಲವು ಒಳ್ಳೆ ಒಂದು ಗುರುಜಿ ಹತ್ರ ಹೋಗ್ಬಿಟ್ಟು ನೀವು ಒಂದು ಇನ್ಸಲ್ ಆ್ಯಡ್ ಮಾಡ್ಕೊಬೋದು. ಒಂದು ಇನ್ಸಲ್ ಅಂದರೆ ಯಾವ ಥರ ಅಂದರೆ, ಇವಾಗ ನನ್ನ ಹೆಸರು ಮಂಜುನಾಥ ಇರ್ತದೆ, ಮಂಜು ಅಂದ್ಬಿಟ್ಟು ಶಾರ್ಟ್ ಆಗಿ ಒಂದು ಹೆಸರು ಇಕ್ಕೊಬೋದು, ಇಲ್ಲ ಮಂಜನ್ನ ಅಂದ್ಬಿಟ್ಟು ಅದನ್ನೇ ಹೆಸರನ್ನ ನೀವು ಆಲ್ಟ್ರ್ ಮಾಡ್ಕೊಬೋದು, ಇಲ್ಲ ಮಂಜುನಾಥ್ ಅಂದರೆ ಒಂದು ಲಾಸ್ಟಲ್ಲಿ ಎ ಒಂದು ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಥವಾ ಮಂಜುನಾಥ್ ಅಂದರೆ ಸ್ವಲ್ಪ ಗೌಡ್ರು ಇರ್ತಾರೆ, ಮಂಜುನಾಥ್ ಗೌಡ್ರು, ಮಂಜುನಾಥ್ ಗೌಡ, ಇಲ್ಲಾದ್ರೆ ರೆಡ್ಡಿಸ್ ಇದ್ದರೆ ಮಂಜುನಾಥ್ ರೆಡ್ಡಿ, ಇಲ್ಲ ಮಂಜುನಾಥ್ ನಾಯ್ಕು, ಈ ಥರ ಮಂಜುನಾಥ್ ಭಟ್ಟು, ಈ ಥರ ನಾವು ಹೆಸರುಗಳಿರ್ಕೊಬೋದು. ಅಂದರೆ ಅದಕ್ಕೆ ಒಂದು ಇನ್ಸಲ್ ಆ್ಯಡ್ ಮಾಡ್ಬೋದು, ಇಲ್ಲ ಒಂದು ಹೆಸ್ರನ್ನ ಅದಕ್ಕೆ ಜಾಯಿನ್ ಮಾಡಿದ್ರೆ ಆವಾಗ ನಾವು ಹುಟ್ಟಿರುವಂಥ ನಾಮಸಂಖ್ಯೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಆವಾಗ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದರೆ ಇದೇ ಒರಿಜಿನಲ್ ನ್ಯೂಮರಾಲಜಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಸಿ ಅಕ್ಷರ ಯಾರಿಗೆ ಇರ್ತದೋ ಅವರು 30 ವರ್ಷ ಆಗದ ಮೇಲೆ ಅವ್ರಿಗೆ ಹೆಸರೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಆ ಇರೋ ಅಂಥ ಹೆಸರನ್ನೇ ನಾವು ಆಲ್ಟ್ರ್ ಮಾಡ್ಕೊಂಡ್ರೆ ಸಾಕು. ಈ ಸಿ ಅಕ್ಷರ ಯಾರಿಗಿರ್ತದೋ ಅವ್ರು ಏನೇ ಕೆಲಸ ಮಾಡಿದ್ರೂ ಸಕ್ಸಸ್ ಆಗಲ್ಲ, ತುಂಬ ಜನಕ್ಕೆ ಸಕ್ಸಸ್ ಆಗಲ್ಲ. ಆದರೆ ಸಕ್ಸಸ್ ಆಗೋದು ಅತಿ ಕಡಿಮೆ ಜನ. ಸಪೋಸ್ ಕಡಿಮೆ ಅಂದರೆ, ಉದಾಹರಣೆಗೆ ಚಿರಂಜೀವಿ ಹೆಸರು, ಅಂದರೆ ಚಿರಂಜೀವಿ ಹೆಸರಂದರೆ ಅವ್ರದ್ದು ನಾಮಸಂಖ್ಯೆ ಬಂದುಬಿಟ್ಟು 59ನೇ ನಂಬರ್ ಬರ್ತದೆ. 59ನೇ ನಂಬರ್ ಬರ್ತದೆ ಅಂದರೆ ಅಮೇರಿಕನ್ ಸಿಸ್ಟಮಲ್ಲಿ 59ನೇ ನಂಬರ್ 5 ನಂಬರ್ ಬರ್ತದೆ.
ಇವರು ಹುಟ್ಟಿರೋ ಇದು ಸಿ ಅಂದರೆ ಮೂರನೇ ನಂಬರ್ ಆಗುತ್ತೆ, ಮೂರಿಗೆ ಐದಕ್ಕೆ ಮ್ಯಾಚ್ ಆಗುತ್ತೆ. ಅದೇ ಥರ ಜಯಲಲಿತ ಅಂದರೆ ಮೂರು, ಜಯಲಲಿತ ಅಂದರೆ 23ನೇ ನಂಬರ್, 23ನೇ ನಂಬರ್ ಐದು ಆಯಿತು ನಂಬರು. ಇಲ್ಲಿ ಜಯಲಲಿತ ಮೂರನೇ ನಂಬರು ಪ್ಲಸ್ಸು, ಜಯಲಲಿತ ಅಂದರೆ ಹೆಸರು ಬಂದುಬಿಟ್ಟು 23ನೇ ನಂಬರು, ಅಂದರೆ ಒಂದು ಎ ಆ್ಯಡ್ ಮಾಡಿದ್ದಾರೆ ಲಾಸ್ಟಲ್ಲಿ ಜಯಲಲಿತ, ಆವಾಗೇ ಮ್ಯಾಚ್ ಆಗುತ್ತೆ. ಅದೇ ಥರ ನಾವು ನಮ್ಮ ಹೆಸರಿಗೆ ಕರೆಕ್ಟಾಗಿರುವಂಥ ಅಕ್ಷರ ಮ್ಯಾಚ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದನ್ನು ಬಿಟ್ಟು ನಾವು ಯಾವುದೋ ಮಾರ್ಕೆಟ್ನಿಂದ ಒಂದು ಪುಸ್ತಕ ತೊಗೊಂಡು ಬಂದಿದ್ದೀವಿ, ನಾವು ಹೆಸ್ರಿಗೆ ಕೊಂದಿದ್ದೀವಿ, ಎಲ್ಲೋ ಹೋಗಿದ್ದೀವಿ, ನಮ್ಗೆ ಹೆಸ್ರಿಗೆ ಕೊಟ್ಟಿದ್ದಾರೆ, ಯಾವುದು ಸಕ್ಸಸ್ ಆಗಿಲ್ಲ ಅಂದರೆ ಅದು ಕರೆಕ್ಟಾಗಿರುವಂಥ ಅಕ್ಷರ ನಿಮ್ಮ ಹೆಸರಲ್ಲಿ ಇರಲ್ಲ. ಒಂದು ಮನುಷ್ಯನಿಗೆ ಇವಾಗ ಉದಾಹರಣೆಗೆ ನಾನು ಇದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಲಾಸ್ಟ್ಗೆ ಹೋಗ್ಬಿಡಿ, ನ್ಯೂಮರಾಲಜಿ ಬಗ್ಗೆ ಫುಲ್ ಮಾಹಿತಿ ಸಿಕ್ಕುತ್ತೆ, ಲಾಸ್ಟ್ ಹೋಗ್ಬಿಡಿ. ಈ ಬಿ ಜೆ ಪಿದು ಕಾಂಗ್ರೆಸ್ಸು ರಾಜಕೀಯ ನಾಯಕಲದು ಯಾವ ಥರ ಹೆಸರು ಬರ್ತದೆ ಏನು ಹೆಂಗೆ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾಹಿತಿ ಸಿಕ್ಕುತ್ತೆ, ಲಾಸ್ಟ್ಗೆ ಹೋಗ್ಬಿಡಿ ವೀಡಿಯೋನಲ್ಲಿ. ಅರ್ಥ ಆಯಿತಾ ಫ್ರೆಂಡ್ಸ್? ಇವ್ರಿಗೆ ಕೆಲವು ಪರಿಹಾರಗಳು ತಿಳಿಸ್ಕೊಡ್ತೀನಿ ನೋಡಿ, ನೀವು ಮಾಡಿ. ಅಂದರೆ ಇವರು ಸಿ ಅಕ್ಷರ ಯಾರಿಗೆ ಇರ್ತದೋ ಅವರು ಗುರುವಾರದ ದಿವಸ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋದರೆ ತುಂಬ ಒಳ್ಳೆಯದು. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಬಿಟ್ಟು ಕೆಲವು ಜನ ನೋವಿಡ್ತದೆ, ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡೋದನ್ಬಿಟ್ಟು. ನಿಮ್ಮ ಊರು ಅಕ್ಕಪಕ್ಕ ಯಾವುದೇ ಒಂದು ಊರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ಸಪೋಸ್ ಅಲ್ಲಿ ಹೋಗೋಕ್ಕಾಗಿಲ್ಲ, ಮನೆ ಒಳಗಡೆನೆ ಕುಂತು ಆ ರಾಘವೇಂದ್ರ ಸ್ವಾಮಿ ಶ್ಲೋಕಗಳಿರ್ತದೆ, ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ರಾಘವೇಂದ್ರ ಸ್ವಾಮಿ ಶ್ಲೋಕಗಳಿರ್ತದೆ, ಅದನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಆ ಶ್ಲೋಕ 108 ಶ್ಲೋಕ ಬರ್ತದೆ. ಅದನ್ನು ನೀವು ಬೆಳಗ್ಗೆ ಗುರುವಾರದ ದಿವಸ ನೀವು ಆ ಶ್ಲೋಕ 108 ಶ್ಲೋಕ ನೀವು ಓದಿದ್ರೆ ತುಂಬ ಒಳ್ಳೆಯದು. ಸಪೋಸ್ ನಮಗೆ ಶ್ಲೋಕ ಮಂತ್ರ ಯಾವುದು ಗೊತ್ತಿಲ್ಲ ಗುರುಗಳಂದರೆ, ರಾಘವೇಂದ್ರ ಸ್ವಾಮಿ ಹೆಸರು 11 ಟೈಮ್ ನೀವು ತಿಳ್ಕೊಂಡ್ಬಿಟ್ಟು ಒಂದು ಕೈಗೆ ಬಿಳಿ ದಾರ ಒಂದು ಕಟ್ಕೊಂಡ್ರೆ ತುಂಬ ಒಳ್ಳೆಯದು ಗುರುವಾರದ ದಿವಸ. ಎಷ್ಟು ಬಿಳಿ ದಾರ ಒಂದು ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ಅರ್ಥ ಆಯಿತಾ? ಇನ್ನೊಂದು ಪರಿಹಾರ ಏನಪ್ಪ ಅಂದರೆ, ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ ಅನ್ನೋಂಗಿದ್ದರೆ, ಏನು ರಾಘವೇಂದ್ರ ಸ್ವಾಮಿ ಟೆಂಪಲ್ ನಮ್ಮೂರಲ್ಲಿಲ್ಲ, ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋಂಗಿದ್ರೆ ನೀವು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೋದು. ಆದರೆ ಸಾಯಿಬಾಬಾ ಟೆಂಪಲ್ಕನ್ನು ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋದ್ರೇನೆ ಒಳ್ಳೆಯದು. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ದತ್ತಾತ್ರೇಯ ಸ್ವಾಮಿ ಟೆಂಪಲ್ಗೆ ಹೋದ್ರೇನು ಒಳ್ಳೆಯದು. ಅರ್ಥ ಆಯ್ತಾ? ಸಪೋಸು ನೀವು ಎಲ್ಲಿ ಹೋಗೋಕ್ಕಾಗಿಲ್ಲ, ನಿಮ್ಮ ಮನೆಯಲ್ಲಿಗೇ ನೀವು ಒಂದು 11 ಟೈಮು ಆ ದೇವ್ರ ಹೆಸರಲ್ಲಿ ಬಿಟ್ಟು ಏನಾದ್ರೂ ಒಂದು ಅನ್ನದಾನ ಮಾಡು, ಇಲ್ಲಾಂದರೆ ಒಂದು ಬಿಸ್ಕೆಟ್ಟು, ಒಂದು ಯಾವುದೋ ಒಂದು ನಿಮಗೆ ಇಷ್ಟ, ಸ್ವಲ್ಪ ಸಕ್ಕರೆನೋ ಕಳ್ಳೆಪಪ್ಪು ಯಾವುದೋ ಒಂದು ಇರುವೆಕೋ ನಾಯಿಗೋ ಒಂದು ಪಕ್ಷಿಗೋ ಹಾಕಿ ಗುರುವಾರ ದಿವಸ ನಿಮಗೆ ಸಿ ಅಕ್ಷರ ಯಾರು ಕೇಳ್ತಾರೆ ಅವ್ರ ಕಷ್ಟದಲ್ಲಿರೋಂಥ ವ್ಯಕ್ತಿಗಳು ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ, ಪೂರ್ತಿ ಆಗಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ 100%. ಈ ವಿಡಿಯೋ ಖಂಡಿತ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅರ್ಥ ಆಯ್ತಾ? ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ.